ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಹಲವರ ಮನೆಯಲ್ಲಿ ಜನರಿಗೆ ತಮ್ಮ ಮನೆಯವರನ್ನು ಕಂಡ್ರೆ ಆಗಲ್ಲ ಆದರೆ ಪರಿಚಯಸ್ಥರು ಅಕ್ಕಪಕ್ಕದ ಮನೆಯವರು ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಅವರು ತುಂಬ ಚೆನ್ನಾಗಿರ್ತಾರೆ ಹಾಗಾದರೆ ಮನುಷ್ಯನಿಗೆ ಬೇರೆಯವರು ಒಳ್ಳೆಯವರಂತೆ ಮತ್ತು ತಮ್ಮವರು ಕೆಟ್ಟವರಂತೆ ಕಾಣೋದೇಕೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಹಾಭಾರತ ಯುದ್ಧದ ವೇಳೆ ತನ್ನ ಸ್ನೇಹಿತರು ಸಂಬಂಧಿಕರನ್ನ ನೋಡಿ ಅರ್ಜುನ ಯುದ್ಧ ಮಾಡಲು ಇಷ್ಟವಿಲ್ಲವೆಂದು ಕಷ್ಟದಲ್ಲಿ ಹೇಳಿದ ಕೌರವರಲ್ಲೂ ನನ್ನ ಸಂಬಂಧಿಕರಿದ್ದಾರೆ ಹಾಗಾಗಿ ನಾವು ಅವರೊಂದಿಗೆ ಯುದ್ಧ ಮಾಡಲು ಇಚ್ಛಿಸುವುದಿಲ್ಲ ಈ ಯುದ್ಧವೇ ವ್ಯರ್ಥವೆಂದು ಹೇಳಿದ ಆಗ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ನೀಡಿದ್ದ ತದನಂತರವೇ ಅರ್ಜುನ ಯುದ್ಧ ಮಾಡಲು ಆರಂಭಿಸಿದ್ದು ಆದರೆ ಇಂದಿನ ಕಾಲದಲ್ಲಿ ಜನರಿಗೆ ತಮ್ಮವರಿಗಿಂತ ಹೆಚ್ಚು ಪರರು ಇಷ್ಟವಾಗ್ತಾರೆ ಯಾಕಂದರೆ ಮನೆಯಲ್ಲಿನ ಜನ ನೀವು ಮಾಡುವ ತಪ್ಪುಗಳನ್ನು ತಿದ್ದಲು ನಿಮಗೆ ಬೈಯುತ್ತಾರೆ ಹಾಗಾಗಿ ನಿಮಗೆ ಅವರು ಇಷ್ಟವಾಗುವುದಿಲ್ಲ ಆದರೆ ಪರರು ನಿಮ್ಮ ಸುದ್ದಿಗೆ ಬರೋದಿಲ್ಲ ಬಂದರೂ ಒಂದು ನಗು ಒಂದೆರಡು ಚಂದದ ಮಾತುಗಳನ್ನಾಡಿ ಹೋಗುತ್ತಾರೆ ಹಾಗಾಗಿ ನಿಮಗೆ ಮನೆಯವರಿಗಿಂತ ಹೊರಗಿನವರೇ ಹೆಚ್ಚು ಎನಿಸುತ್ತಾರೆ ಆದರೆ ಅವರೆಂದಿಗೂ ನಿಮ್ಮನ್ನು ಮನಸ್ಸಾರೆ ಪ್ರೀತಿಸಿರುವುದಿಲ್ಲ ನಿಮ್ಮ ಒಳಿತನ್ನೇ ಬಯಸಿರುವುದಿಲ್ಲ ನಿಮ್ಮ ಕಾಳಜಿಯನ್ನು ಮಾಡುವುದಿಲ್ಲ ಬದಲಾಗಿ ಒಂದು ನಗು ಒಳ್ಳೆಯ ಮಾತನಾಡಿರುತ್ತಾರಷ್ಟೆ ಅದಕ್ಕೆ ನಿಮಗವರು ಇಷ್ಟವಾಗ್ತಾರೆ ನಿಮಗೆ ಆರೋಗ್ಯ ಹಾಳಾದಾಗ ಅವರು ಫ್ರೀಯಾಗಿ ನಿಮಗೆ ಗುಳಿಗೆ ಕೊಡಿಸುತ್ತಾರಾ ನಿಮಗೆ ಹಸಿವಾದಾಗಲೆಲ್ಲ ಅವರು ಫ್ರೀಯಾಗಿ ಊಟ ಕೊಡ್ತಾರಾ ಇಲ್ಲ ಈ ಎಲ್ಲ ವಿಷಯಗಳನ್ನು ನಾವು ಗಮನವಿಟ್ಟು ನೋಡಿದಾಗಲಷ್ಟೇ ನಮಗೆ ನಮ್ಮವರ್ಯಾರು ಪರರ್ಯಾರು ಅನ್ನೋದು ಗೊತ್ತಾಗೋದು ನಿಮ್ಮ ಮನೆಯವರು ನಿಮಗೆ ಹೆಚ್ಚು ಇಷ್ಟವಾಗದಿರಲು ಮುಖ್ಯವಾದ ಕಾರಣ ಅಂದರೆ ಅವರು ನಿಮಗೆ ಬುದ್ಧಿ ಹೇಳುತ್ತಾರೆ ನೀವು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಸರಿ ಮಾಡಿಕೊಂಡು ನೀವು ಉತ್ತಮ ಜೀವನ ನಡೆಸಲಿ ಎಂದು ನಿಮಗೆ ಬೈಯುತ್ತಾರೆ ನಮ್ಮ ತಪ್ಪನ್ನು ಯಾರಾದರೂ ಹೇಳಿದರೆ ನಮಗೆ ಕೋಪ ಬರೋದು ಸಹಜ ಹಾಗಂತ ನಮ್ಮವರು ಕೆಟ್ಟವರು ಅಂತಲ್ಲ ಹಾಗಾಗಿ ಅವರ ಮಾತನ್ನು ಕೇಳಿ ನಮ್ಮ ತಪ್ಪನ್ನು ನಾವು ತಿದ್ದುಕೊಳ್ಳಬೇಕು ಯಾಕಂದರೆ ನಮ್ಮ ತಪ್ಪನ್ನು ನಮ್ಮ ಬಳಿಯೇ ಹೇಳುವವರು ಹಿತೈಷಿಗಳು ಮತ್ತು ತಪ್ಪು ಮಾಡಿದ್ದನ್ನು ಬೆಂಬಲಿಸುವವರು ಶತ್ರುಗಳು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ